ಬಿಬಿಸಿ ಕಚೇರಿ ಮೇಲೆ ಐಟಿ ದಾಳಿ ಹಿನ್ನೆಲೆ ಕಾಂಗ್ರೆಸ್ ಈಗ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕೇಂದ್ರದ ನಿಲುವನ್ನ ಖಂಡಿಸ್ತಾರೆ ಕಾಂಗ್ರೆಸ್ ನಾಯಕರು, ಯಾಕಂದ್ರೆ ಬಿಬಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಒಂದು ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡಿದೆ. ಗುಜರಾತ್ ಹತ್ಯೆ ಅಂದರೆ ಗೋಧ್ರಾ ಹತ್ಯಾಕಾಂಡ ಸಂಬಂಧಪಟ್ಟಿದೆ, ಅದಕ್ಕೆ ನಿರ್ಬಂಧವನ್ನು ಕೂಡ ವಿಧಿಸಲಾಯಿತು. ಅದನ್ನೀಗ ಕಾಂಗ್ರೆಸ್ ಬಳಕೆ ಮಾಡಿಕೊಳ್ತಾ ಇದೆ. ಅದರಲ್ಲೂ ಇದು ದುರುದ್ದೇಶಪೂರಿತವಾಗಿಯೇ ಮಾಡಿರುವಂಥ ದಾಳಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆ ಕೂಡ ಆರೋಪ ಪ್ರತ್ಯಾರೋಪಗಳಿಗೆ ಈ ಒಂದು ಐಟಿ ದಾಳಿ ಕಾರಣ ಆಗಿತ್ತು. ಮುಂಬೈ ಹಾಗೆಯೇ ದೆಹಲಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿದರು ಐಟಿ ಅಧಿಕಾರಿಗಳು. ಸುಮಾರು 60-70 ಜನರ ತಂಡ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದರು. ಬಿಬಿಸಿ ಪತ್ರಕರ್ತರ ಕೆಲವೊಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದರು, ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ದರು. ಯಾಕಂದರೆ ಇತ್ತೀಚೆಗೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಾದಂಥ ಒಂದು ಸಾಕ್ಷ್ಯಚಿತ್ರವನ್ನು ಬಿಬಿಸಿ ಬಿಡುಗಡೆ ಮಾಡಿತು. ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಯಿತು. ಹಾಗೆ ಏನೆಲ್ಲ ಆಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆದರೆ ಈಗ ಕಾಂಗ್ರೆಸ್ ಕೇಂದ್ರದ ನಿಲುವನ್ನು ಖಂಡಿಸ್ತಾ ಇದೆ. ಅಂದರೆ ಇದು ಉದ್ದೇಶಪೂರ್ವಕವಾದಂಥ ದಾಳಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಾದಂಥ ಒಂದು ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಿದ್ದಕ್ಕೆ ಈ ರೀತಿ ಟಾರ್ಗೆಟ್ ಮಾಡಲಾಗಿದೆ ಅಂಥೇಳಿ ಈಗ ಆ ಕಡೆಯಿಂದ ಸ್ಪಷ್ಟನೆ ಬರ್ತಾ ಇದೆ. ಇಲ್ಲಿ ಅವರು ಸಾಕಷ್ಟು ವರ್ಷಗಳಿಂದ ತೆರಿಗೆ ವಂಚನೆ ಮಾಡಿದರು ಅಂಥೇಳಿ, ಅಂದರೆ ಇಲ್ಲಿ ಬಂದ ಲಾಭವನ್ನು ಬೇರೆ ಬೇರೆ ದೇಶಕ್ಕೆ ಹೋಗಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಈ ರೀತಿ ಆರೋಪಗಳನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಹಾಗಾಗಿಯೇ ಈಗ ಇವತ್ತು ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ಬಹಳ ಮಹತ್ವ ಪಡೆದುಕೊಂಡಿದೆ. ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದರೆ ಈ ಹಿಂದೆ CBI ಮತ್ತು ITED ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿಕೊಂಡು ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಗಿತ್ತು, ಅದು ರಾಜಕೀಯ ಪ್ರೇರಿತ ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಬಂದರು. ಬಟ್ ಈಗ BBC ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ಏನಿದೆ ಅದು ಪ್ರಧಾನಿ ಮೋದಿಯವರ ಕುರಿತಾದಂಥ ಒಂದು ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡಿತ್ತು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ದಾಳಿ ಮಾಡಿದ್ದಾರೆ, ಇದು ಪ್ರಧಾನಿಯವರೇ ಹೇಳಿ ಮಾಡಿಸಿದ್ದು, ಈ ರೀತಿಯಾದಂಥ ಆರೋಪ. ವಿಪರೀತ ಕಾಲೆ ನಾಶ ಬುದ್ಧಿ ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು ಹೇಳಿದರು. ಬಟ್ ಈಗ ಕೇಂದ್ರದ ಈ ನಿಲುವನ್ನು ಕಾಂಗ್ರೆಸ್ ನಾಯಕರು ಖಂಡಿಸಲಿದ್ದಾರೆ, ಅದನ್ನು ಚುನಾವಣಾ ಅಸ್ತ್ರವನ್ನಾಗಿ ಕೂಡ ಬಳಕೆ ಮಾಡಿಕೊಳ್ಳಲಿದ್ದಾರೆ. ಭಾರಿ ವಿರೋಧ ಕೂಡ ವ್ಯಕ್ತವಾಯಿತು. ಕೆಲವೊಂದಿಷ್ಟು ಕಡೆಗಳಲ್ಲಿ ಪ್ರದರ್ಶನ ಮಾಡಲಿಕ್ಕೂ ಕೂಡ ಮುಂದಾಗಿದ್ದರು. 2002 ಗುಜರಾತ್ನಲ್ಲಿ ಮೋದಿಯವರು CM ಆದಂಥ ಸಂದರ್ಭದಲ್ಲಿ ಆದಂಥ ಹಿಂಸೆಗಳೇನಿದೆ, ಕ್ರೌರ್ಯ ಏನಿದೆ, ಅದನ್ನು ಆಧಾರವಾಗಿಟ್ಕೊಂಡು BBC ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದರು. ಆದರೆ ಅದನ್ನು ಬೇರೆ ರೀತಿಯಾಗಿಯೇ ವರ್ಣನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಹಾಗಾಗಿಯೇ ಈಗ ಕಾಂಗ್ರೆಸ್ ನಾಯಕರು ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳೋಕ್ಕೂ ಕೂಡ ಮುಂದಾಗಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಇದು ಉದ್ದೇಶಪೂರಿತವಾದಂಥ ದಾಳಿ, ಪೂರ್ವಾಪರ ದಾಳಿಯಲ್ಲ, ಇದು ಯೋಜಿತವಾದಂಥ ದಾಳಿಯಲ್ಲ. ನೋಡಿ, ನಿನ್ನೆ ಮುಂಬೈ ಮತ್ತು ದೆಹಲಿಯಲ್ಲಿ BBC ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಸುಮಾರು 60-70 ಅಧಿಕಾರಿಗಳ ತಂಡ ಹಲವು ಮಹತ್ವದ ಕಡತಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ, ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಸಾಕ್ಷ್ಯಚಿತ್ರಕ್ಕೆ ಸಂಬಂಧಿಸಿದಂತಹ ಮಹತ್ವದ ಕಡತಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂತಂದರೆ BBC ಈ ಹಿಂದೆ YouTube ಮತ್ತು Twitter ಏನಿದೆ ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ಅದರ ಮೇಲೆ ನಿರ್ಬಂಧವನ್ನು ಹೇರಿತ್ತು. ಕೆಲವೊಂದಿಷ್ಟು ಕಾಲೇಜುಗಳಲ್ಲೂ ಕೂಡ ಪ್ರದರ್ಶನ ಮಾಡಲಿಕ್ಕೆ ಕೆಲವು ಸಂಘಟನೆಗಳು ಮುಂದಾಗಿದ್ವು, ಅದಕ್ಕೂ ಕೂಡ ತಡೆ ಒಡ್ಡಲಾಗಿತ್ತು. ಆದರೆ ಪ್ರಧಾನಿ ಮೋದಿ ವಿರುದ್ಧದ ಒಂದು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದ್ದಕ್ಕೇ BBCಯನ್ನು ಟಾರ್ಗೆಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ನಾಯಕರ ಆರೋಪ ಆಗಿದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ತಮ್ಮ ಪ್ರತಿಭಟನೆಗೂ ಕೂಡ ಕಾಂಗ್ರೆಸ್ ನಾಯಕರು ಬಳಸ್ಕೊಳ್ಬೋದು. ಇದೇ ವಿಚಾರ BBCದು.